ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 28 ಅಕ್ಟೋಬರ್ 2022 ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋನ ಆರಂಭ ಮಾಡಿದ್ರು ಮೊದಲು ನಮ್ಮ ಚಾನೆಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋ ಒಂದು ತಪ್ಪದೇ ಲೈಕ್ ಅನ್ನ ಕೊಡಿ. ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ನಿನ್ನೆ ಪ್ರಶ್ನೆಗಳ ಉತ್ತರಗಳು, ಬಂಗಾಳಕೊಲ್ಲಿ ಉಂಟಾಗಿರುವಂತಹ ಸಿಟ್ರಂಗ್ ಚಂಡಮಾರುತವನ್ನ ಯಾವ ದೇಶವು ಹೆಸರಿಸಿದೆ? ಥೈಲ್ಯಾಂಡ್. ವಿಶ್ವ ಪೋಲಿಯೋ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ಅಕ್ಟೋಬರ್ 24. ವರ್ಲ್ಡ್ ಕರೋನಾವೈರಸ್ಗಳು, ಯಾವ ಕ್ರಿಕೆಟಿಗನನ್ನ ಅಂದರ T20 ವಿಶ್ವಕಪ್ ಬ್ರ್ಯಾಂಡ್ ಅಂಬಾಸಿಡರ್ ಎಂದು ಘೋಷಣೆ ಮಾಡಲಾಗಿದೆ? ಯುವರಾಜ್ ಸಿಂಗ್. ಯಾವ ದೇಶದೊಂದಿಗೆ ಕೃಷಿ, ಆರೋಗ್ಯ ಮತ್ತು ಐಟಿ ಕ್ಷೇತ್ರಗಳಲ್ಲಿ 3 ಹೊಸ ಕಾರಿಡಾರ್ಗಳನ್ನು ಪ್ರಾರಂಭಿಸಲು ಚೀನಾ ಘೋಷಣೆ ಮಾಡಿದೆ? ಪಾಕಿಸ್ತಾನ. 2022 US ಗ್ರ್ಯಾಂಡ್ ಪ್ರಿಕ್ಸ್ ಅನ್ನ ಯಾವ ರೇಸಿಂಗ್ ಚಾಲಕ ಗೆದ್ದುಕೊಂಡಿದ್ದಾರೆ? ಮ್ಯಾಕ್ಸ್ ವರ್ಸ್ಟಪ್ಪೆನ್. ಯಾವ ರಾಜ್ಯವು ಇತ್ತೀಚೆಗೆ ಕೇಂದ್ರೀಯ ತನಿಖಾ ದಳಕ್ಕೆ ಸಮ್ಮತಿಯನ್ನು ಮರುಸ್ಥಾಪಿಸಿದೆ? ಮಹಾರಾಷ್ಟ್ರ. ಗ್ರಾಮೀಣ ಮಹಿಳಾ ಉದ್ಯಮಿಗಳಿಗೆ ಹೊಸ ಸಾಲ ಯೋಜನೆಗೆ ಅರ್ಹರಾಗಿರುವಂತಹ ಮಹಿಳೆಯರ ವಯಸ್ಸಿನ ಮಿತಿಯನ್ನು ಎಷ್ಟಕ್ಕೆ ಸೀಮಿತಗೊಳಿಸಲಾಗಿದೆ? 21 ರಿಂದ 60 ವರ್ಷಗಳು. ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿದೆ, ವಾರಣಾಸಿಯಲ್ಲಿದೆ. ವಿವರಣಾತ್ಮಕ ಪ್ರಶ್ನೋತ್ತರಗಳು, ಪದಾತಿ ಸೈನ್ಯ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ವೆನ್ ಈಸ್ ದಿ ಇನ್ಫ್ಯಾಂಟ್ರಿ ಡೇ ಸೆಲೆಬ್ರೇಟೆಡ್? ಉತ್ತರ ಆಪ್ಷನ್ 3, ಅಕ್ಟೋಬರ್ 27. ಪದಾತಿ ಸೈನ್ಯದ ದಿನವನ್ನ ಪ್ರತಿ ವರ್ಷ ಅಕ್ಟೋಬರ್ 27 ಆಚರಿಸಲಾಗುತ್ತದೆ. ಸಿಖ್ ರೆಜಿಮೆಂಟ್ನ 1ನೇ ಬೆಟಾಲಿಯನ್ ನೇತೃತ್ವದ ಭಾರತೀಯ ಸೇನೆಯ ಪದಾತಿ ದಳವು 1947 ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರ ವಾಯುನೆಲೆಗೆ ದಾರಿ ಮಾಡಿಕೊಟ್ಟ ಸಂದರ್ಭವನ್ನು ಸ್ಮರಿಸಲು ಅಕ್ಟೋಬರ್ 27 ಪದಾತಿ ಸೈನ್ಯದ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅಮೃತಸರದಲ್ಲಿರುವಂತಹ ಗೋಲ್ಡನ್ ಟೆಂಪಲ್ ನಿರ್ಮಾಣವನ್ನು ಪ್ರಾರಂಭಿಸಿದವರು ಯಾರು? ಹೂ ಹ್ಯಾಡ್ ಸ್ಟಾರ್ಟೆಡ್ ದಿ ಕನ್ಸ್ಟ್ರಕ್ಷನ್ ಆಫ್ ಗೋಲ್ಡನ್ ಟೆಂಪಲ್ ಇನ್ ಅಮೃತಸರ್? ಉತ್ತರ ಆಪ್ಷನ್ 3, ಗುರು ರಾಮದಾಸ್ ಸಾಹಿಬ್. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಇತ್ತೀಚೆಗೆ ಅಮೃತಸರದಲ್ಲಿರುವಂತಹ ಶ್ರೀ ದರ್ಬಾರ್ ಸಾಹಿಬ್ ಅಥವಾ ಗೋಲ್ಡನ್ ಟೆಂಪಲ್ಗೆ ಭೇಟಿ ನೀಡಿದರು. 10 ಸಿಖ್ ಗುರುಗಳಲ್ಲಿ 4ನೇ ಗುರುವಾಗಿರುವಂತಹ ರಾಮದಾಸ್ ಸಾಹಿಬ್ 1500 ದಶಕದಲ್ಲಿ ದೇವಾಲಯ ಮತ್ತು ಅದರ ಕೊಳವನ್ನು ನಿರ್ಮಿಸಲು ಪ್ರಾರಂಭಿಸಿದರು. ಭಾರತದ ಸಿಖ್ ಸಾಮ್ರಾಜ್ಯದ ಸಂಸ್ಥಾಪಕ ಮಹಾರಾಜ ರಂಜಿತ್ ಸಿಂಗ್ ದೇವಾಲಯದ ಮೇಲಿನ ಮಹಡಿಗಳನ್ನ 750 ಕಿಲೋಗಳಷ್ಟು ಶುದ್ಧ ಚಿನ್ನದಿಂದ ಲೇಪನ ಮಾಡಿದ್ದರು. ಗೋಲ್ಡನ್ ಟೆಂಪಲ್ ನಲ್ಲಿ ಸಿಖ್ ಗ್ರಂಥವಾಗಿರುವಂತಹ ಗುರು ಗ್ರಂಥ ಸಾಹಿಬ್ ಅನ್ನ ಇರಿಸಲಾಗಿದೆ. ಕೋವಿಡ್ ವಿರುದ್ಧ ಯಾವ ದೇಶವು ಮೊದಲ ಇನ್ಹೇಲೇಬಲ್ ಲಸಿಕೆಯನ್ನ ಪ್ರಾರಂಭಿಸಿದೆ? ವಿಚ್ ಕಂಟ್ರಿ ಹ್ಯಾಸ್ ಲಾಂಚ್ಡ್ ದಿ ಫಸ್ಟ್ ಇನ್ಹೇಲೇಬಲ್ ವ್ಯಾಕ್ಸಿನ್ ಅಗೇನ್ಸ್ಟ್ ಕೋವಿಡ್? ಉತ್ತರ ಆಪ್ಷನ್ 4, ಚೀನಾ ದೇಶ. ಚೀನಾದ ಶಾಂಘೈ ನಗರವು ಇತ್ತೀಚೆಗೆ ಇನ್ಹೇಲೇಬಲ್ ಕೋವಿಡ್-19 ಲಸಿಕೆಯನ್ನು ನೀಡಲು ಪ್ರಾರಂಭಿಸಿದೆ. ಅಧಿಕೃತ ಪ್ರಕಟಣೆಯ ಪ್ರಕಾರ ಈ ಹಿಂದೆ ಲಸಿಕೆ ಪಡೆದಂತಹ ವ್ಯಕ್ತಿಗಳಿಗೆ ಬೂಸ್ಟರ್ ಡೋಸ್ನಂತೆ ಬಾಯಿಯ ಮೂಲಕ ಲಸಿಕೆಯನ್ನ ಉಚಿತವಾಗಿ ನೀಡಲಾಗ್ತಾ ಇದೆ. ದುರ್ಬಲ ಆರೋಗ್ಯ ವ್ಯವಸ್ಥೆಗಳನ್ನು ಹೊಂದಿರುವಂತಹ ದೇಶಗಳಲ್ಲಿ ಸೂಜಿ ಮುಕ್ತ ಲಸಿಕೆಗಳು ಲಸಿಕೆ ದರವನ್ನು ಹೆಚ್ಚಿಸುವಂತಹ ನಿರೀಕ್ಷೆ ಇದೆ. ಸ್ಮಾರ್ಟ್ ಸರ್ಕಲ್ನ ಮಾಸಪತ್ರಿಕೆಗಳು ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯವಿರುತ್ತೆ. ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಿಂದ ಮ್ಯಾಗಜಿನ್ಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಒಂದು ಬುಕ್ ಸ್ಟೋರ್ಗಳಲ್ಲಿ ಒಂದು ಸ್ಟಾಕ್ ಖಾಲಿಯಾಗಿದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 9380463196 ಈ ನಂಬರ್ಗೆ ವಾಟ್ಸ್ಆಪ್ ಮಾಡುವ ಮೂಲಕ ನೇರವಾಗಿ ಅಂಚೆ ಮೂಲಕ ನಿಮ್ಮ ಮನೆ ಬಗಲಿಗೆ ಮ್ಯಾಗಜಿನ್ಗಳನ್ನ ಪಡೆದುಕೊಳ್ಳಿ. ಇತ್ತೀಚೆಗೆ ಭಾರತವು ಯಾವ ಪ್ರಾದೇಶಿಕ ಗುಂಪಿನೊಂದಿಗಿನ 30ನೇ ವಾರ್ಷಿಕೋತ್ಸವವನ್ನು ಗುರುತಿಸಿದೆ? ರೀಸೆಂಟ್ಲಿ ಇಂಡಿಯಾ ಮಾರ್ಕ್ಡ್ 30th anniversary ಆಫ್ ರಿಲೇಷನ್ಸ್ ವಿತ್ ವಿಚ್ ರೀಜನಲ್ ಬ್ಲಾಕ್? ಉತ್ತರ ಆಪ್ಷನ್ 3, ಆಸಿಯಾನ್. ಕೃಷಿ ಮತ್ತು ಅರಣ್ಯ ಕುರಿತ 7ನೇ ಆಸಿಯಾನ್ ಭಾರತ ಸಚಿವರ ಸಭೆಯು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರ ಸಹ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಈ ಸಭೆಯು ಆಸಿಯಾನ್ ಭಾರತ ಸಂಬಂಧಗಳ 30ನೇ ವಾರ್ಷಿಕೋತ್ಸವವನ್ನ ಗುರುತಿಸಿದೆ. ವಿಶ್ವ ಶಕ್ತಿಯ ದೃಷ್ಟಿಕೋನ ವರದಿಯನ್ನು ಬಿಡುಗಡೆ ಮಾಡುವಂತಹ ಸಂಸ್ಥೆ ಯಾವುದು? ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸಸ್ ದಿ ವರ್ಲ್ಡ್ ಎನರ್ಜಿ ಔಟ್ಲುಕ್ ರಿಪೋರ್ಟ್? ಉತ್ತರ ಆಪ್ಷನ್ 4, IEA. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ IEA ಇತ್ತೀಚೆಗೆ ತನ್ನ 2022 ವರ್ಲ್ಡ್ ಎನರ್ಜಿ ಔಟ್ಲುಕ್ ವರದಿಯನ್ನ ಬಿಡುಗಡೆ ಮಾಡಿದೆ. ಈ ವರದಿಯ ಪ್ರಕಾರ ಭಾರತದ ಶಕ್ತಿಯ ಅವಶ್ಯಕತೆಗಳು ಹೆಚ್ಚಾಗ್ತಾ ಇವೆ ಮತ್ತು ನವೀಕರಿಸಬಹುದಾದ ಬೆಳವಣಿಗೆಯ ಹೊರತಾಗಿಯೂ ಕೂಡ ಮುಂಬರುವಂತಹ ದಶಕದಲ್ಲಿ ಗರಿಷ್ಠ ಮಟ್ಟವನ್ನ ತಲುಪಲಿವೆ.
ಪ್ರಯಾರಿಟಿ ಪ್ಯಾಥೋಜೆನ್ಸ್ ಎಂಬ ವರದಿಯನ್ನ ಬಿಡುಗಡೆ ಮಾಡಿದಂತಹ ಸಂಸ್ಥೆ ಯಾವುದು? ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ರಿಲೀಸ್ಡ್ ದಿ ರಿಪೋರ್ಟ್ ಪ್ರಯಾರಿಟಿ ಪ್ಯಾಥೋಜೆನ್ಸ್? ಇದರ ಉತ್ತರ ಆಪ್ಷನ್ 2, WHO. ವಿಶ್ವ ಆರೋಗ್ಯ ಸಂಸ್ಥೆ WHO ಸಾರ್ವಜನಿಕ ಆರೋಗ್ಯಕ್ಕೆ ದೊಡ್ಡ ಅಪಾಯವನ್ನು ಉಂಟು ಮಾಡುವಂತಹ ಶಿಲೀಂಧ್ರಗಳನ್ನು ಗುರುತಿಸಲು ಮೊದಲ ಆದ್ಯತೆಯ ರೋಗಕಾರಕ ಪಟ್ಟಿಯನ್ನು ಒಳಗೊಂಡಿರುವಂತಹ ಪ್ರಯಾರಿಟಿ ಪ್ಯಾಥೋಜೆನ್ಸ್ ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ 19 ಶಿಲೀಂಧ್ರಗಳು ಸೇರಿವೆ. ಇದು ಶಿಲೀಂಧ್ರ ರೋಗಕಾರಕಗಳನ್ನು ವ್ಯವಸ್ಥಿತವಾಗಿ ಆದ್ಯತೆ ನೀಡುವ ಮೊದಲ ಜಾಗತಿಕ ಪ್ರಯತ್ನವಾಗಿದೆ. ಈ ವರದಿಯು ಆಸ್ಟ್ರೇಲಿಯಾದ ಸಿಡ್ನಿ ವಿಶ್ವವಿದ್ಯಾಲಯದ ನೇತೃತ್ವದ ಸಂಶೋಧನೆಯನ್ನು ಆಧರಿಸಿದೆ. ಡಾಕರ್ ಇಂಟರ್ನ್ಯಾಷನಲ್ ಫೋರಂ ಯಾವ ಪ್ರದೇಶಕ್ಕೆ ಸಂಬಂಧಿಸಿದೆ? ಡಾಕರ್ ಇಂಟರ್ನ್ಯಾಷನಲ್ ಫೋರಂ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ರೀಜನ್? ಉತ್ತರ ಆಪ್ಷನ್ 2, ಆಫ್ರಿಕಾ. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ವಿ ಮುರಳೀಧರನ್ ಇತ್ತೀಚೆಗೆ ಆಫ್ರಿಕಾದಲ್ಲಿ ಶಾಂತಿ ಮತ್ತು ಭದ್ರತೆಯ 8 ಡಾಕರ್ ಇಂಟರ್ನ್ಯಾಷನಲ್ ಫೋರಂನಲ್ಲಿ ಭಾಗವಹಿಸಿದ್ದಾರೆ. ಈ ಸಮಾರಂಭದಲ್ಲಿ ಸಚಿವರ ಮಟ್ಟದಲ್ಲಿ ಭಾರತ ಭಾಗವಹಿಸಿದ್ದು ಇದೇ ಮೊದಲಾಗಿದೆ. ಇದನ್ನ ಹಿಂದೆ ಡಾಕರ್ ಶಾಂತಿ ಮತ್ತು ಭದ್ರತಾ ವೇದಿಕೆ ಅಂತ ಕರೆಯಲಾಗ್ತಾ ಇತ್ತು. ಇದನ್ನು ಫ್ರಾನ್ಸ್ ಆಯೋಜನೆ ಮಾಡಿರುವಂತಹ 2013 ಎಲ್ಇಸಿ ಶೃಂಗಸಭೆಯಲ್ಲಿ ಪ್ರಾರಂಭಿಸಲಾಗಿದೆ. ಟ್ವಿಟರ್ನ ಹೊಸ ಮಾಲೀಕ ಯಾರು? ಹೂ ಇಸ್ ದಿ ನ್ಯೂ ಓನರ್ ಆಫ್ ಟ್ವಿಟರ್? ಉತ್ತರ ಆಪ್ಷನ್ 2, ಎಲಾನ್ ಮಸ್ಕ್. ಟೆಸ್ಲಾ ಹಾಗೂ ಸ್ಪೇಸ್ ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಸಾಮಾಜಿಕ ಮಾಧ್ಯಮ ಟ್ವಿಟರ್ ಅನ್ನ 44 ಬಿಲಿಯನ್ ಡಾಲರ್ಗೆ ಸ್ವಾಧೀನಪಡಿಸಿಕೊಂಡಿದ್ದಾರೆ. ಟ್ವಿಟರ್ನ ಸಿಇಒ ಪರಾಗ್ ಅಗರ್ವಾಲ್ ಅನ್ನ ವಜಾ ಮಾಡಲಾಗಿದೆ. ನಿಮಗಾಗಿ ಪ್ರಶ್ನೆಗಳು. ವರ್ಲ್ಡ್ ಎನರ್ಜಿ ಔಟ್ಲುಕ್ ವರದಿಯನ್ನು ಬಿಡುಗಡೆ ಮಾಡುವಂತಹ ಸಂಸ್ಥೆ ಯಾವುದು? ಟ್ವಿಟರ್ನ ಹೊಸ ಮಾಲೀಕ ಯಾರು? 2 ಪ್ರಶ್ನೆಗಳಿಗೆ ಸರಿಯಾಗಿರುವಂತಹ ಆನ್ಸರ್ಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನ ಕಾಮೆಂಟ್ ಮೂಲಕ ಫಟಾಫಟ ಅಂತ ಕೊಡ್ತಾರಂತ. ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಮಾಸಪತ್ರಿಕೆಗಳು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇಲ್ಲ ಅಥವಾ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಸ್ಟಾಕ್ ಖಾಲಿಯಾಗಿತ್ತಂದ್ರೆ ಈ ನಂಬರ್ 9380463196 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಲಭ್ಯವಿಲ್ಲದಿರುವಂತಹ ಒಂದು ಮ್ಯಾಗಜಿನ್ಗಳನ್ನ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡೆದುಕೊಳ್ಳಿ. ಈ ನಂಬರ್ಗೆ ಕಡ್ಡಾಯವಾಗಿ ವಾಟ್ಸ್ಆಪ್ ಮಾಡಿ ಪಡೆದುಕೊಳ್ಳಿ. ಧನ್ಯವಾದ.